ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರಿಗೂ ಮನೆ ರುಚಿಗೆ ಸ್ವಾಗತ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಇವತ್ತು ನಾನು ತುಂಬ ಸಿಂಪಲ್ಲಾಗಿ ಕುಂಬಳಕಾಯಿ ಮಜ್ಜಿಗೆ ಹುಳಿ ಹೇಗೆ ಮಾಡೋದಂತ ತೋರಿಸಿಕೊಡುತ್ತೇನೆ. ಇದು ಎಲ್ಲರಿಗೂ ಸಾಮಾನ್ಯವಾಗಿ ಇಷ್ಟವಾಗುತ್ತದೆ. ನಿಮಗೆ ಕುಂಬಳಕಾಯಿ ಸಿಗದಿದ್ದರೆ ಸೌತೆಕಾಯಿ, ಸೋರೆಕಾಯಿ ಉಪಯೋಗಿಸಿ ಈ ಸಾರನ್ನು ಮಾಡಬಹುದು. ಇವಾಗ ಹೇಗೆ ಮಾಡೋದಂತ ನೋಡೋಣ, ಬನ್ನಿ. ಫ್ರೆಂಡ್ಸ್, ನಾನು ಕುಂಬಳಕಾಯಿಯ ಸಿಪ್ಪೆ ತೆಗೆದುಬಿಟ್ಟು ಈ ಥರ ಸಣ್ಣಕ್ಕೆ ಹೋಲ್ಗಳನ್ನಾಗಿ ಕಟ್ ಮಾಡ್ತಾ ಇದ್ದೀನಿ. ಅಂದರೆ ಪಾತ್ರೆ ತಗೊಳ್ಳೋಣ, ಅದಕ್ಕೆ ಈ ಕಟ್ ಮಾಡಿಟ್ಟಂತ ಹೋಲ್ಗಳನ್ನು ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ತಗೊಂಡು ಬರ್ತೀನಿ. ಫ್ರೆಂಡ್ಸ್, ಇನ್ನು ನಮ್ಗೆ ಇದಕ್ಕೆ 2 ಕಪ್ಪು ನೀರು ಸೇರಿಸುವ. ಒಂದು 3-4 ಎಳೆ ಕರಿಬೇವು, 1 ಹಸಿಮೆಣಸು, 1/2 ಟೀಸ್ಪೂನ್ ಆಗುವಷ್ಟು ಅರಶಿನ, 1/2 ಟೀಸ್ಪೂನ್ ಅಚ್ಚ ಖಾರದ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಕ್ಕೆ ಇಡೋಣ. ಫ್ರೆಂಡ್ಸ್, ನಾನು ಇದನ್ನು ಬೇಯಿಸಕ್ಕೆ ಇಟ್ಟಿದ್ದೇನೆ. ಮುಚ್ಚಲವನ್ನು ಮುಚ್ಚಿಟ್ಟು ಚೆನ್ನಾಗಿ ಬೇಯಿಸಬೇಕು. ಫ್ರೆಂಡ್ಸ್, ಒಂದು ಮಿಕ್ಸ್ ಜಾರ್ ತಗೊಳ್ಳೋಣ, ಅದಕ್ಕೆ ತೆಂಗಿನ ತುರಿ ಹಾಕುವ. ನಾನಿಲ್ಲಿ 7 ಟೇಬಲ್ ಸ್ಪೂನ್ ತೆಂಗಿನಕಾಯಿ ತುರಿ ತಗೊಂಡಿದ್ದೇನೆ. ಇನ್ನು ಇದಕ್ಕೆ ಜೀರಿಗೆ ಹಾಕಬೇಕು. 1/2 ಟೀಸ್ಪೂನ್ ಜೀರಿಗೆ ಸಾಕಾಗುತ್ತೆ, ಜಾಸ್ತಿ ಹಾಕಬೇಡಿ. ಎರಡು ಹಸಿಮೆಣಸು, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ. ಫ್ರೆಂಡ್ಸ್, ನೋಡಿ, ತೆಂಗಿನಕಾಯಿ ಪೇಸ್ಟ್ ರೆಡಿಯಾಗಿದೆ. ಫ್ರೆಂಡ್ಸ್, ಇವಾಗ ಕುಂಬಳಕಾಯಿ ಹೋಳು ಚೆನ್ನಾಗಿ ಬೆಂದಿದೆ. ನಮ್ಗೆ ಇದಕ್ಕೀಗ ರುಬ್ಬಿಟ್ಟಂತಹ ತೆಂಗಿನಕಾಯಿ ಪೇಸ್ಟನ್ನು ಹಾಕುವ. ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್, ಮೇನ್ ಇಂಗ್ರೀಡಿಯೆಂಟ್ಸ್ ಮೊಸರು. ನಾನಿದು 1/2 ಕಪ್ ಮೊಸರನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಬಿ ತಗೊಂಡು ಬರ್ತೀನಿ. ಫ್ರೆಂಡ್ಸ್, ನಾನು 1/2 ಕಪ್ ಮೊಸರನ್ನು ಮಿಕ್ಸ್ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿ ತಗೊಂಡು ಬರ್ತೀನಿ. ನೋಡಿ ಫ್ರೆಂಡ್ಸ್, ಮೊಸರನ್ನು ನಾನು ಚೆನ್ನಾಗಿ ಗ್ರೈಂಡ್ ಮಾಡಿ ತಗೊಂಡು ಬಂದಿದ್ದೇನೆ. ಫ್ರೆಂಡ್ಸ್, ನೋಡಿ, ನಾವು ತೆಂಗಿನಕಾಯಿ ಪೇಸ್ಟ್ ಹಾಕಿ ಸ್ವಲ್ಪ ಕುದಿ ಬರ್ತಾ ಇದೆ. ಇನ್ನು ನಮಗೆ ಗ್ರೈಂಡ್ ಮಾಡಿಟ್ಟಂತಹ ಮೊಸರನ್ನು ಹಾಕುವ. ಮೊಸರು ಹಾಕಿದ್ಮೇಲೆ ಜಸ್ಟ್ ಒಮ್ಮೆ ಕುದಿ ಬಂದರೆ ಸಾಕು, ತುಂಬ ಕುದಿ ಬರಿಸಬೇಡಿ. ಉಪ್ಪು ಸ್ವಲ್ಪ ಕಮ್ಮಿ ಇದೆ, ನಾನು ಸ್ವಲ್ಪ ಉಪ್ಪು ಸೇರಿಸ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಫ್ರೆಂಡ್ಸ್, ನಮ್ಮ ಟೇಸ್ಟಿಯಾದ ಕುಂಬಳಕಾಯಿ ಮಜ್ಜಿಗೆ ಹುಳಿ ರೆಡಿಯಾಗಿದೆ. ಇನ್ನು ನಮಗಿದಕ್ಕೆ ಒಗ್ಗರಣೆ ಕೊಡುವ. ಗ್ಯಾಸನ್ನು ಆಫ್ ಮಾಡ್ತೀನಿ. ಒಂದು ಪ್ಯಾನ್ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದಾಗ ಸಾಸಿವೆ, ಸಾಸಿವೆ ಸಿಡಿದಾಗ ಮೆಂತೆ, ಒಣಮೆಣಸು, ಕರಿಬೇವು,
ಇನ್ನು ಗ್ಯಾಸನ್ನು ಆಫ್ ಮಾಡುವ. ಎಣ್ಣೆ ಸ್ವಲ್ಪ ತಣಿದಾಗ ನಿಮಗೆ ಇದು ಆಪ್ಷನಲ್ಲು, ಬೇಕಿದ್ರೆ ಹಾಕ್ಬೋದು. ನಾನು ಸ್ವಲ್ಪ ಇದು ಅಚ್ಚ ಕರಿದ ಹುಡಿಯನ್ನು ಹಾಕ್ತಾ ಇದ್ದೀನಿ. ಹಾಕಿ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಕಲರ್ ಕೊಡುತ್ತೆ, ಅದಕ್ಕೋಸ್ಕರ ಮಾತ್ರ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಇದು ಒಗ್ಗರಣೆ ಹಾಕುವ. ನೋಡಿ, ತುಂಬ ಟೇಸ್ಟಿಯಾದ ಕುಂಬಳಕಾಯಿ ಮಜ್ಜಿಗೆ ಹುಳಿ ರೆಡಿಯಾಗಿದೆ. ನೀವು ಪ್ಲೀಸ್ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಮತ್ತೊಂದು ಒಳ್ಳೆ ರೆಸಿಪಿ ಜೊತೆ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್, ಥ್ಯಾಂಕ್ ಯು.